ನಮಸ್ಕಾರ ಸ್ನೇಹಿತರೆ, ಕರುನಾಡ ಚರಿತ್ರೆಗೆ ಸ್ವಾಗತ. ಈ ಸ್ಥಳ ದೇವಸ್ಥಾನಗಳ ತವರೂರು. ಇಲ್ಲಿ ಸುಮಾರು 25-30 ದೇವಸ್ಥಾನಗಳನ್ನು ನಾ ಈ ಒಂದು ಸ್ಥಳದಲ್ಲಿ ನೋಡ್ಬೋದು. ಇಲ್ಲಿ ಕರಗದಮ್ಮ, ಗಣಪತಿ, ಆಂಜನೇಯ, ಕೃಷ್ಣ, ಚೌಡೇಶ್ವರಿ, ರೇಣುಕಾ, ಆದಿಪರಾಶಕ್ತಿ, ನಾಗರಶಿಲೆಗಳು ಮತ್ತು ಪಾಂಡವರು ನಿರ್ಮಿಸಿದ ಪಂಚಲಿಂಗಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಈ ಸ್ಥಳದಲ್ಲಿ ನಾಡಪ್ರಭು ಕೆಂಪೇಗೌಡರು ವಿದ್ಯಾಭ್ಯಾಸ ಮಾಡಿದರು ಅಂತ ತಿಳಿದುಬರುತ್ತೆ. ಪಾಂಡವರನ್ನು ಇಲ್ಲಿ ಕಂಡದ್ದಕ್ಕೆ ಐವರಕಂಡಪುರ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಮತ್ತು ಪಾಂಡವರು ಇಲ್ಲಿ ಬಂದು 5 ಆತ್ಮಲಿಂಗಗಳನ್ನು ಸ್ಥಾಪಿಸಿ ಪೂಜೆ ಮಾಡಿದರು ಅಂತ ಹೇಳಲಾಗುತ್ತೆ. ಅವು ಯಾವ್ಯಾವಂದರೆ, ಧರ್ಮರಾಯ ನಿರ್ಮಿಸಿರುವ ಧರ್ಮೇಶ್ವರ ಶಿವಲಿಂಗ, ಈ ಶಿವಲಿಂಗಕ್ಕೆ 2 ನಂದಿಗಳನ್ನು ನೋಡೋದು ಇಲ್ಲಿನ ವಿಶೇಷ. ಮತ್ತು ಅರ್ಜುನ ನಿರ್ಮಿಸಿರುವ ಅರ್ಜುನೇಶ್ವರ ಶಿವಲಿಂಗ, ಭೀಮ ನಿರ್ಮಿಸಿರುವ ಭೀಮೇಶ್ವರ ಲಿಂಗ, ನಕುಲ ನಿರ್ಮಿಸಿರುವ ನಕುಲೇಶ್ವರ ಲಿಂಗ, ಮತ್ತು ಸಹದೇವ ನಿರ್ಮಿಸಿರುವ ಸಹದೇಶ್ವರ ಎಂಬ 5 ಶಿವಲಿಂಗಗಳನ್ನು ನಾವಿಲ್ಲಿ ನೋಡ್ಬೋದು. ಇದು ಬೇರೆ ಯಾರೋ ಬಂದು ಸ್ಥಾಪಿಸಿರೋದಲ್ಲ, ಪಾಂಡವರೇ ಬಂದು ಸ್ಥಾಪಿಸಿದರು ಅಂತ ಹೇಳುತ್ತೆ ಇಲ್ಲಿನ ಸ್ಥಳ ಪುರಾಣ. ಈ ಸ್ಥಳ ಇರೋದು ಐವರಕಂಡಪುರ ಅಂತ. ಇದಿರೋದು ಬೆಂಗಳೂರು ಉತ್ತರ ಭಾಗದ ಹೆಸರುಘಟ್ಟ ಹತ್ತಿರ ಇದೆ. ಈ ಒಂದು ಸ್ಥಳ ಪುರಾಣ ಪ್ರಸಿದ್ಧ ಸ್ಥಳವಾಗಿದೆ. ಕುಂತಿಯು ಸಹ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸಿದರು ಅಂತ ಹೇಳೋದಕ್ಕೆ ಇಲ್ಲಿ ಕುಂತಿಯ ದೇವಸ್ಥಾನ ಸಹ ಹೊಂದಿದೆ. ಇಲ್ಲಿನ ಗಜಲಕ್ಷ್ಮಿ ಶಾಸನ ಈ ದೇವಸ್ಥಾನದ ಸ್ಥಳ ಪುರಾಣವನ್ನು ತಿಳಿಸುತ್ತೆ. ಇದು ಚೋಳರ ಕಾಲದ ಶಾಸನವಾಗಿದೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ದೇವಸ್ಥಾನ ಅಂದರೆ ಅದು ಆಂಜನೇಯ ದೇವಸ್ಥಾನ. ಈ ಸ್ಥಳದಲ್ಲಿ ಅರ್ಜುನನಿಗೆ ಹನುಮ ಧ್ವಜವನ್ನು ಕೊಟ್ಟಂಥ ಸ್ಥಳ ಇದು. ಅಂದರೆ ಅರ್ಜುನ ರಥದಲ್ಲಿ ಹನುಮ ಧ್ವಜ ಏನು ನೋಡ್ತೀವಿ ಆ ಧ್ವಜವನ್ನು ಕೊಟ್ಟಿದ್ದು ಇದೇ ಸ್ಥಳದಲ್ಲಿ ಅಂತ ಹೇಳಲಾಗುತ್ತೆ. ಮತ್ತು ಇಲ್ಲಿ ಪಾಂಡವರಿಗೆ ಕುಜದೋಷ ನಿವಾರಣೆಗೆ ಕೃಷ್ಣ ಮಂಗಳ ದೇವನನ್ನು ಆವಾಹನೆ ಮಾಡ್ತಾನೆ ಕೃಷ್ಣ. ಇಲ್ಲಿ ಹರಿ ಮತ್ತು ಮಂಗಳ ಗ್ರಹಗಳ ಗುಡಿಗಳು ಸಹ ಇಲ್ಲಿವೆ. ಆಂಜನೇಯ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಇದೆ. ಅದಕ್ಕೆ ಇಲ್ಲಿ ಹನುಮನನ್ನು ಮಂಗಳ ಹರಿ ಹನುಮ ಅಂತ ಕರೆಯಲಾಗುತ್ತೆ. ಇನ್ನು ನಮ್ಮ ಮಹಾಭಾರತದ ಕಥೆಯ ಪ್ರಕಾರ ನೋಡೋದಾದರೆ, ಪಾಂಡವರು ಅರಿಗಿನ ಮನೆಗೆ ಕಳಿಸಿ ಅದಕ್ಕೆ ಬೆಂಕಿ ಹಚ್ಚಿ ಪಾಂಡವರನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾನೆ ದುರ್ಯೋಧನ. ಆದರೆ ಕೃಷ್ಣನ ಸಮಯ ಪ್ರಜ್ಞೆಯಿಂದ ಪಾಂಡವರು ಗುಹೆಯ ಮೂಲಕ ಅಲ್ಲಿಂದ ಪಾರಾಗ್ತಾರೆ. ಅಲ್ಲಿಂದ ಬಂದು ಈ ಒಂದು ಐವರಕಂಡಪುರ ಎಂಬ ಸ್ಥಳದಲ್ಲಿ ನೆಲೆಸ್ತಾರೆ. ಇಲ್ಲಿ 4 ಲಿಂಗಗಳು ಒಂದೇ ಸ್ಥಳದಲ್ಲಿವೆ. ಭೀಮೇಶ್ವರ ಲಿಂಗ ಮಾತ್ರ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿದೆ. ಯಾಕೆ ಅಂದರೆ, ಭೀಮ ಸೌಗಂಧಿಕ ಪುಷ್ಪ ತರಲು ಹೋಗ್ತಾನೆ ಪೂಜೆಗೆ, ಆಗ ಭೀಮ ಬರೋದು ಸ್ವಲ್ಪ ತಡ ಆಗುತ್ತೆ. ಆಗ ಸಮಯ ಮೀರ್ತಿದೆ ಅಂತ ಕೃಷ್ಣ ದೇವಸ್ಥಾನದ ಗಂಟೆ ಬಾರಿಸ್ತಾನೆ. ಅದೇ ಸಮಯಕ್ಕೆ ಭೀಮ ಎಲ್ಲಿ ನಿಂತಿರ್ತಾನೋ ಅಲ್ಲೇ ಶಿವಲಿಂಗ ಸ್ಥಾಪನೆ ಮಾಡಿ ಪೂಜೆ ಮಾಡ್ದ ಅಂತ ಇಲ್ಲಿ ಹೇಳಲಾಗುತ್ತೆ. ಮತ್ತು ದಕ್ಷಿಣದಿಂದ ಉತ್ತರಕ್ಕೆ ದ್ರುಪದನ ಮಗಳ ಸ್ವಯಂವರಕ್ಕೆ ಪಾಂಡವರು ಇಲ್ಲಿಂದ ಹೋಗ್ತಾರೆ. ಮತ್ತು ದ್ರೌಪದಿಯನ್ನು ಅಲ್ಲಿಂದ ಕರ್ಕೊಂಬರೋ ಕಥೆ ನಿಮಗೆ ಮಹಾಭಾರತದಲ್ಲಿ ತಿಳಿದಿರುತ್ತೆ. ಮತ್ತು ದ್ರೌಪದಿನ ಕರ್ಕೊಂಡು ಇದೇ ಒಂದು ಸ್ಥಳಕ್ಕೆ ಬರ್ತಾರೆ. ಆಗ ಕುಂತಿ ಆತ್ಮಲಿಂಗ ಪೂಜೆಯಲ್ಲಿರ್ತಾಳೆ. ಆಗ ಅಮ್ಮ ಹೆಣ್ಣನ್ನು ಕರೆತಂದೆ ಅಂತ ಹೇಳ್ತಾರೆ. ಆದರೆ ಕುಂತಿಗೆ ಕಿವಿ ಸರಿಯಾಗಿ ಕೇಳೋದಿಲ್ಲ. ಕುಂತಿಗೆ ಹೆಣ್ಣು ಅನ್ನೋದು ಹಣ್ಣು ಅಂತ ಕೇಳಿಸುತ್ತೆ. ಆಗ ಕುಂತಿ 5 ಜನ ಹಂಚಿ ತಿನ್ಕೊಳ್ಳಿ ಅಂತ ಹೇಳ್ತಾರೆ. ಈ ಕತೆ ನಡೆದಿರೋದು ಇದೇ ಸ್ಥಳದಲ್ಲಿ ಅಂತ ಹೇಳಲಾಗುತ್ತೆ. ಇದು ಮಹಾಭಾರತದಲ್ಲಿ ಬಹಳ ವಿಸ್ತಾರವಾದ ಕತೆ, ನಿಮಗೆಲ್ಲ ಗೊತ್ತಿರುತ್ತೆ. ನಾನು 2 ಲೈನಲ್ಲಿ ಹೇಳಿದ್ದೀನಿ ಅಷ್ಟೆ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ, ಇಲ್ಲಿ ಭೀಮನ ಹೆಜ್ಜೆ ಗುರುತು ಸಹ ಇದೆ. ನೀವು ಅಲ್ಲಿನ ಸ್ಥಳೀಯರನ್ನ ಕೇಳಿದ್ರೆ ಈ ಒಂದು ಭೀಮನ ಹೆಜ್ಜೆ ಎಲ್ಲಿದೆ ಅಂತ ತೋರಿಸ್ತಾರೆ, ನೀವು ನೋಡ್ಕೊಂಬರ್ಬೋದು. ಅಂದರೆ ನಿಮಗೆ ಒಂದು ವಿಷಯ ಹೇಳ್ತೀನಿ, ಈಗ ಸ್ವಲ್ಪ ದಿನಗಳ ಹಿಂದೆ ಜರ್ಮನಿಯಲ್ಲಿ 3-5 ಲಕ್ಷ ವರ್ಷಗಳ ಹಳೆಯ ಹೆಜ್ಜೆ ಗುರುತುಗಳು ಸಿಕ್ಕಿವೆ. ಈಗಿನ ಮನುಷ್ಯನ ನಾಗರಿಕತೆ ಎಲ್ಲಿಂದ ವಲಸೆ ಬಂದಿದ್ದು ಅಂತ ಹೇಳೋ ಕತೆಗಳು ಸುಳ್ಳು ಅಂತ ಜರ್ಮನಿಯಲ್ಲಿ ಈ ಒಂದು ಹೆಜ್ಜೆ ಗುರುತುಗಳು ಹೇಳ್ತಾ ಇದ್ದಾವೆ. ಹಾಗೆ ನಮ್ಮಲ್ಲೂ ಸಹ ಇದೇ ಥರ ಹಲವಾರು ಹೆಜ್ಜೆ ಗುರುತುಗಳು ಸಾಕಷ್ಟು ಕಡೆ ನಾವು ನೋಡ್ಬೋದು. ಈ ಐವರಕಂಡಪುರದಲ್ಲಿ ಭೀಮನ ಹೆಜ್ಜೆ ನೋಡ್ಬೋದು, ಮತ್ತು ಲೇಪಾಕ್ಷಿಯ ವೀರಭದ್ರ ಸ್ವಾಮಿ ದೇವಸ್ಥಾನದ ಹಿಂದೆ ಭೀಮನ ಹೆಜ್ಜೆ ನೋಡ್ಬೋದು. ಈ ಥರ ಭಾರೀ ಗಾತ್ರದ ಹೆಜ್ಜೆ ಗುರುತುಗಳನ್ನು ನಾನಾ ಕಡೆ ನೋಡ್ಬೋದು. ಅದನ್ನು ನಾವು
ಭೀಮನ ಹೆಜ್ಜೆ, ಹನುಮನ ಹೆಜ್ಜೆ ಅಂತ ಹಲವಾರು ಹೆಸರುಗಳಿಂದ ಹೇಳ್ತಾ ಅದಕ್ಕೆ ದೇವರ ರೂಪ ಕೊಟ್ಟು ಪೂಜೆ ಮಾಡಿಕೊಂಡು ಕಾಪಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಈ ಹೆಜ್ಜೆ ಗುರುತುಗಳನ್ನು ನಾವು ನಮ್ಮಲ್ಲಿ ಸಂಶೋಧನೆ ಮಾಡಿದ್ರೆ ನಮ್ಮ ನೆಲದಲ್ಲಿ ನೆಷ್ಟು ಸಾವಿರ ವರ್ಷಗಳ ಹಿಂದೆ ಜನವಸತಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಕೆಲವರು ಹೇಳ್ತಾರೆ ಎಲ್ಲಿಂದಲೋ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರಲ್ಲ, ಅವರಿಗೆ ನಮ್ಮ ನೆಲದ ಗೌರವವನ್ನು ಕಾಪಾಡಬೇಕಾಗಿದೆ. ಇದು ಐವರಕಂಡಪುರದ ಇತಿಹಾಸ. ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ ಇದಿನ್ನೂ ಶಿಥಿಲಾವಸ್ಥೆಯಲ್ಲಿದೆ. ನಮ್ಮ ಪ್ರವಾಸೋದ್ಯಮ ಇಲಾಖೆ ಸ್ವಲ್ಪ ಗಮನ ಹರಿಸಿದರೆ ಇದು ಸಹ ಒಳ್ಳೆ ಪ್ರವಾಸಿ ತಾಣ ಆಗುತ್ತೆ, ಮತ್ತು ನಮ್ಮ ನಾಡಿನ ಇತಿಹಾಸ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ.